ಹಾಯ್ ಎಲ್ಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಶಿವಕುಮಾರ್ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಸಾವಿರ ಗಡಿಗೆ ಬಂದು ನಿಂತಿದೆ ಇನ್ನು ಸಾವಿನ ಸಂಖ್ಯೆ ಮೂವತ್ತೈದು ಆಗಿದೆ ಇದುವರೆಗೂ ನಾನೂರ ಐವತ್ತೈದು ಜನ ಗುಣಮುಖರಾಗಿ ಮನೆಗೆ ವಾಪಸ್ ಆಗಿದ್ದಾರೆ ಏನೋ ಮತ್ತೊಂದು ವಿಷಯ ಅಂದ್ರೆ ಮೇ ಹದಿನೆಂಟರಿಂದ ರಾಜ್ಯದಲ್ಲಿ ಹೋಟೆಲ್ಸ್ ಹಾಗೂ ಜಿಮ್ಗಳನ್ನ ಓಪನ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಅನುಮತಿಯನ್ನ ನೀಡುವಂತಹ ಸಾಧ್ಯತೆ ಇದೆ ಇನ್ನು ಎಪಿಎಂಸಿ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಂದ್ರೆ ಎಪಿಎಂಸಿ ಕಾಯ್ದೆ ಏನು ಅಂದ್ರೆ ಇದುವರೆಗೂ ಯಾರು ವ್ಯಾಪಾರಿಗಳಿದ್ರು ಅವರು ನೇರವಾಗಿ ಅಂತಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ರೈತನ ಹೊಲಕ್ಕೆ ಬಂದು ಯಾವುದನ್ನು ಖರೀದಿ ಮಾಡುವ ರೀತಿ ಇರಲಿಲ್ಲ ಇದೀಗ ಹೊಸ ತಿದ್ದುಪಡಿ ನೇರವಾಗಿ ರೈತರ ಹೊಲಗಳಿಗೆ ಪ ಫಸಲಿರೋ ಜಾಗಕ್ಕೆ ಬಂದು ಖರೀದಿಯನ್ನು ಮಾಡ್ಕೊಂಡು ಹೋಗಬಹುದು ಇದು ಎ ಪಿ ಎಂ ಗೆ ಒಂದು ಕಾಯ್ದೆ ತಿದ್ದುಪಡಿ ಮಾಡೋದು ಸರಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಬೆಳಗಾವಿಗೆ ಯಾರು ಪಾಸ್ ಇಲ್ಲದೆ ಎಂಟ್ರಿ ಆದ್ರೆ ಅವರ ಮೇಲೆ ನಾವು ಕ್ರಿಮಿನಲ್ ಕೇಸ್ ಹಾಕ್ತಿವಿ ಅಂತ ಬೆಳಗಾವಿ ಜಿಲ್ಲಾಧಿಕಾರಿ ಡಾಕ್ಟರ್ ಬೊಮ್ಮನಹಳ್ಳಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಬೆಳಗಾವಿ ಬಹುದೊಡ್ಡ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಜನ ಎಂಟ್ರಿ ಆಗ್ತಿದ್ರು ಪಾಸ್ ಈ ಹಿನ್ನೆಲೆ ಇದೀಗ ಜಿಲ್ಲಾಧಿಕಾರಿ ಈ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ದೇಶದ ವಿಚಾರಕ್ಕೆ ಬರೋದಾದ್ರೆ ಎಪ್ಪತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ ಮೂರು ಮಂದಿಗೆ ಇದುವರೆಗೂ ಸೋಂಕು ತಗಲಿದೆ ಇನ್ನು ಎರಡ್ ಸಾವಿರದ ಐನೂರ ಅರವತ್ನಾಲ್ಕು ಮಂದಿ ಇದುವರೆಗೂ ಈ ಸೋಂಕಿಗೆ ಬಲಿಯಾಗಿದ್ದಾರೆ ಇದೆಲ್ಲದರ ನಡುವೆ ಇಪ್ಪತ್ತಾರು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ಮಂದಿ ಗುಣಮುಖರಾಗಿ ಮನೆಗೆ ಮಾಡಲಿದ್ದಾರೆ ಇನ್ನು ಪ್ರಧಾನಮಂತ್ರಿ ಇಪ್ಪತ್ತು ಲಕ್ಷ ಕೋಟಿ ಪ್ಯಾಕೇಜ್ ಏನ್ ಘೋಷಣೆ ಮಾಡಿದ್ರು ಅದರ ಎರಡನೇ ಹಂತದಲ್ಲಿ ಯಾರ್ಯಾರಿಗೆ ಏನೇನು ಕೊಡ್ತಾ ಇದ್ದೀವಿ ಅಂತ ಇಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು ಇದರಲ್ಲಿ ಇಂದು ರೈತರು ಬೀದಿ ಬದಿಯ ವ್ಯಾಪಾರಿಗಳು ಹಾಗೆ ಸಣ್ಣ ಮಧ್ಯಮ ವರ್ಗದ ಜನರಿಗೆ ಒಂದಷ್ಟು ಅನುಕೂಲ ಆಗುವಂಥ ಯೋಜನೆಗಳನ್ನ ಘೋಷಣೆ ಮಾಡಿದ್ರು ರೈತರಿಗೆ ಮೂವತ್ತು ಸಾವಿರ ಕೋಟಿ ಅಂದರೆ ಇದುವರೆಗೂ ಸಾಲ ಕೊಡೋದಲ್ಲ ಇದು ಹೆಚ್ಚುವರಿಯಾಗಿ ಮೂವತ್ತು ಸಾವಿರ ಕೋಟಿ ಸಾಲವನ್ನು ನೀಡೋದಾಗಿ ಹೇಳಿದ್ರು ಈ ಮೂಲಕ ವ್ಯವಸಾಯ ಕ್ಷೇತ್ರಕ್ಕೆ ಹೆಚ್ಚುವರಿಯಾಗಿ ಲಾಭ ಆಗಲಿದೆ ಅಂತ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ರು ಇನ್ನು ಬೀದಿ ಬದಿಯ ವ್ಯಾಪಾರಿಗಳಿಗೆ ಐದು ಸಾವಿರ ಕೋಟಿ ಸಾಲವನ್ನು ನೀಡೋದಾಗಿ ಹೇಳಿದರು ಅಂದರೆ ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗೂ ಕೂಡ ಹತ್ತು ಸಾವಿರ ಈ ಈ ಒಂದು ಯೋಜನೆಯಲ್ಲಿ ಸಾಲ ಸಿಗುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದರು ಏನು ಇಪ್ಪತ್ತೈದು ಲಕ್ಷ ಹೊಸದಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡೋದಾಗಿ ಹೇಳಿದರು ಜೊತೆಗೆ ಇಪ್ಪತ್ತೈದು ಸಾವಿರ ಕೋಟಿ ಈ ಮೂಲಕ ಸಾಲವನ್ನು ಸಹ ಕೊಡ್ತೇವೆ ಅಂತ ತಿಳಿಸಿದರು ಇದಲ್ಲದೆ ವಲಸಿಗರಿಗಾಗಿ ಮೂರುವರೆ ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿರೋದಾಗಿ ನಿರ್ಮಲಾ ಸೀತಾರಾಮನ್ ತಿಳಿಸಿದರು ಅಂತಂದರೆ ವಲಸಿಗರು ಬೇರೆ ಬೇರೆ ರಾಜ್ಯಗಳಲ್ಲಿದ್ದಾರೆ ಅವರಿಗೆ ವಸತಿ ಊಟ ಜೊತೆಗೆ ಅವರಿಗೆ ಅಲ್ಲಿಂದ ಅವ್ರ ಊರಿಗೆ ಹೋಗಲಿಕ್ಕೆ ಬೇಕಾದಂಥ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಎಲ್ಲವೂ ಸಹ ಈ ಒಂದು ಮೂರುವರೆ ಸಾವಿರ ಕೋಟಿಯಲ್ಲಿ ಖರ್ಚು ಮಾಡಬೇಕು ಅಂತ ನಿರ್ಮಲಾ ಸೀತಾರಾಮನ್ ತಿಳಿಸಿದರು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಒಂದು ದೇಶ ಒಂದು ರೇಷನ್ ಕಾರ್ಡ್ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಜಾರಿ ತರೋದಾಗಿ ನಿರ್ಮಲಾ ಸೀತಾರಾಮನ್ ತಿಳಿಸಿದರು ಜೊತೆಗೆ ಯಾರತ್ರ ರೇಷನ್ ಕಾರ್ಡ್ ಇಲ್ಲ ಅವ್ರಿಗೂ ಸಹ ವಲಸಿಗರಿಗೆ ಐದು ಕೆಜಿ ಅಕ್ಕಿ ಅಥವಾ ಗೋಧಿ ಕೊಡೋದಾಗಿ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ ಏನೋ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದರ ವೇಳೆಗೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಜಾರಿಗೆ ಬರುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದರು ಏ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಿ ಎಂ ಕೇರ್ಸ್ ಫಂಡ್ ನಿಂದ ಮೂರು ಸಾವಿರದ ನೂರು ಕೋಟಿಯನ್ನ ರಿಲೀಸ್ ಮಾಡಿದ್ದಾರೆ ಈ ಮೂರು ಸಾವಿರದ ನೂರು ಕೋಟಿಯಲ್ಲಿ ಎರಡು ಸಾವಿರದ ನೂರು ಕೋಟಿಯನ್ನ ವೆಂಟಿಲೇಟರ್ಸ್ ಹಾಗೆ ಪಿಪಿಇ ಕಿಟ್ ಖರೀದಿಗೆ ಕೊಟ್ಟರೆ ಒಂದು ಸಾವಿರ ಕೋಟಿಯನ್ನ ವಲಸಿಗರ ಊಟ ವಸತಿ ಹಾಗೆ ಅವರ ಊರಿಗೆ ಹೋಗ್ಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಗೆ ಮೀಸಿಡಲಾಗಿದೆ ಇದಲ್ಲದೆ ಏನು ಇಪ್ಪತ್ತು ಲಕ್ಷ ಕೋಟಿಯಲ್ಲೂ ಸಹ ಮೂರುವರೆ ಸಾವಿರ ಕೋಟಿಯನ್ನ ಈಗಾಗಲೇ ವಲಸಿಗರಿಗೆ ಮೀಸಿಡಲಾಗಿದೆ ಇಂದೂ ಸಹ ಸಪ್ರೇಟ್ ಆಗಿ ಒಂದು ಸಾವಿರ ಕೋಟಿನ ವಲಸಿಗರಿಗೆ ಪಿ ಎಂ ಕೇರ್ಸ್ ನಿಧಿಯಿಂದ ಬಿಡುಗಡೆ ಮಾಡಲಾಗಿದೆ ಒಂದೆಡೆ ಸರ್ಕಾರ ವಲಸಿಗರಿಗೆ ಹೊಸ ಹೊಸ ಯೋಜನೆಗಳನ್ನ ಘೋಷಣೆ ಮಾಡ್ತಿದೆ ಈ ನಡುವೆ ಎಂದು ಅಪಘಾತದಲ್ಲಿ ಹದಿನಾಲ್ಕು ಮಂದಿ ವಲಸಿಗರು ಮೃತಪಟ್ಟಿದ್ದಾರೆ ಉತ್ತರ ಪ್ರದೇಶದ ಮುಜಾಫರ್ ನಗರದಲ್ಲಿ ಪಂಜಾಬ್ನಿಂದ ಬಿಹಾರಕ್ಕೆ ಹೋಗ್ತಿದ್ದಂಥ ವಲಸಿಗರು ನಡ್ಕೊಂಡು ಹೋಗ್ತಿದ್ದ ರೋಡಲ್ಲಿ ಅವರ ಮೇಲೆ ಸರ್ಕಾರಿ ಬಸ್ ಹರಿದು ಆರು ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಏನು ಮತ್ತೊಂದೆಡೆ ಮಹಾರಾಷ್ಟ್ರದಿಂದ ಉತ್ತರ ಪ್ರದೇಶಕ್ಕೆ ತೆರಳುತ್ತಿದ್ದ ವಲಸಿಗರ ಟ್ರಕ್ ಅಪಘಾತವಾಗಿ ಮಧ್ಯಪ್ರದೇಶದ ಗುಣದಲ್ಲಿ ಎಂಟು ಮಂದಿ ಮೃತಪಟ್ಟಿದ್ದಾರೆ ಐವತ್ತು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮೊದಲ ಮೊದಲು ಅವರು ಊರಿಗೆ ತಲುಪಿಸೋಕೆ ಬಹಳ ಕಷ್ಟಪಟ್ಟು ರಾಜ್ಯ ಸರ್ಕಾರಗಳು ತದನಂತರ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಅವರವರ ಊರುಗಳಿಗೆ ವಲಸಿಗರನ್ನು ಕಳಿಸಿದೆ ಇಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಟ್ಯಾಂಕರ್ಗಳ ಮೂಲಕ ಟ್ರಕ್ಗಳ ಮೂಲಕ ಅವರ ಊರಿಗೆ ಹೋಗ್ಲಿಕ್ಕೆ ಮುಂದಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಪೊಲೀಸರು ಟ್ರಕ್ನ ಕಿರಿಕ್ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರ ಪೊಲೀಸರು ಇದೀಗ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಟ್ರಕ್ಕಲ್ಲಿ ಅಲ್ಲಿ ವಲಸೆಗರು ಹೋಗ್ತಿರ್ಬೇಕಾರೆ ಅವ್ರಿಗೆ ತೊಂದರೆಯನ್ನು ಕೊಡಬೇಡಿ ಅವರ ಪಾಡಿಗೆ ಅವರು ಹೋಗ್ಲಿ ಅವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ಇದೀಗ ಪೊಲೀಸ್ ಇಲಾಖೆ ತಮ್ಮ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸಿಡಿದ್ದಿದ್ದಾರೆ ಇದೀಗ ಕೇಂದ್ರ ಸರ್ಕಾರ ರೆಡ್ಡು ಗ್ರೀನು ಆರೆಂಜ್ ಝೋನ್ ಅಂತ ಮಾಡಿತ್ತು ಆದರೆ ಮಮತಾ ಬ್ಯಾನರ್ಜಿ ಯಾವುದಕ್ಕೂ ಕೇರ್ ಮಾಡ್ತಿಲ್ಲ ರೆಡ್ ಝೋನ್ ಜಿಲ್ಲೆಗಳನ್ನೇ ಮೂರು ಭಾಗವಾಗಿ ವಿಭಾಗ ಮಾಡಿ ಅಲ್ಲಿ ನಾನು ಕೊರೋನಾವನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಆದೇಶವನ್ನು ಕೊಟ್ಟಿದ್ದಾರೆ ಅಂದರೆ ಕೇಂದ್ರ ಸರ್ಕಾರದ ಯಾವುದೇ ರೀತಿಯ ರೂಲ್ಸ್ ನಮ್ಗೆ ಅಪ್ಲೈ ಆಗಲ್ಲ ಅಂತ ಅವಿನೇರವಾಗಿ ಮಮತಾ ಹೇಳಿದ್ದಾರೆ ಈಗ ಇವರೇ ಯಾವ್ಯಾವ್ದು ಝೋನ್ ಬೇಕು ಅಂತ ಮಮತಾ ಬ್ಯಾನರ್ಜಿ ಸ್ವತಃ ನಿರ್ಧಾರ ಮಾಡೋಕೆ ಮುಂದಾಗಿದ್ದಾರೆ ಇನ್ನು ಎಲ್ಲರೂ ಸಹ ರೈಲು ಸೇವೆ ಶುರುವಾಗುತ್ತೆ ನಾವೆಲ್ಲ ಟ್ರಾವೆಲ್ ಮಾಡ್ಬೋದು ನಮ್ಮೂರಿಗೆ ಹೋಗ್ಬೋದು ಬೇಕಾದ ಕಡೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ರು ಆದರೆ ಇದೀಗ ಜೂನ್ ಮೂವತ್ತರವರೆಗೆ ಏನ್ ಬುಕ್ಕಿಂಗ್ ಆಗಿತ್ತು ಅದೆಲ್ಲವನ್ನೂ ಸಹ ರೈಲ್ವೆ ಇಲಾಖೆ ಕ್ಯಾನ್ಸಲ್ ಮಾಡಿದೆ ಜೊತೆಗೆ ಕೇವಲ ಶ್ರಮಿಕ್ ಸ್ಪೆಷಲ್ ರೈಲುಗಳು ಮಾತ್ರ ಓಡಾಡುತ್ತೆ ಅನ್ನೋದನ್ನ ರೈಲ್ವೆ ಇಲಾಖೆ ಸ್ಪಷ್ಟಪಡಿಸಿದೆ ಕೇಂದ್ರ ಸರ್ಕಾರ ಯಾವಾಗ ನಮಗೆ ಸೇವೆಯನ್ನು ಶುರು ಮಾಡಿ ಅಂತ ಹೇಳುತ್ತೆ ಅವಾಗಿಂದ ನಾವು ಸಂಚಾರವನ್ನು ಶುರು ಮಾಡ್ತೇವೆ ಅಂತ ರೈಲ್ವೆ ಇಲಾಖೆ ಹೇಳಿದೆ ಇನ್ನು ಕೇರಳದ ಮೂವರು ಸಂಸದರು ಇಬ್ಬರು ಶಾಸಕರು ಇದೀಗ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ ಯಾಕಪ್ಪ ಇವ್ರಿಗೆ ಏನಾಯ್ತು ಸೋಂಕಿನ ತಗ್ಲುತ್ತಾ ಅಂತ ಸೋಂಕೇನು ತಗಲಿಲ್ಲ ಆದರೆ ವಲಯಾರ್ ಚೆಕ್ ಪೋಸ್ಟ್ ನಲ್ಲಿ ಏನು ಕೇರಳಗೆ ಎಂಟ್ರಿ ಆಗೋರಿದ್ರು ಆ ಸಂದರ್ಭದಲ್ಲಿ ಒಂದಷ್ಟು ಚಕಮಕಿ ಪ್ರಕ್ಷುಬ್ಧ ವಾತಾವರಣ ಇತ್ತು ಈ ಸಂದರ್ಭದಲ್ಲಿ ಎಂಟ್ರಿ ಆದಂತಹ ಸಂಸದರು ಮತ್ತು ಶಾಸಕರು ಆ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ರು ಆ ಸಂದರ್ಭದಲ್ಲಿ ಅಲ್ಲಿ ಯಾರು ಕಿರಿಕ್ ಮಾಡ್ತಿದ್ದಂತಹ ವ್ಯಕ್ತಿಗೆ ಕೋವಿಡ್ ಸೋಂಕು ಇದೀಗ ಪತ್ತೆಯಾಗಿದೆ ಈ ಹಿನ್ನೆಲೆ ಮೂವರು ಸಂಸದರು ಇಬ್ಬರು ಶಾಸಕರಿಗೆ ಕ್ವಾರಂಟೈನ್ಗೆ ಸೂಚನೆ ನೀಡಲಾಗಿದೆ ಇನ್ನು ಮೇ ಹದಿನೇಳಕ್ಕೆ ಮೂರನೇ ಹಂತದ ಲಾಕ್ಡೌನ್ ಮುಕ್ತ ಯಾವಾಗ್ತದೆ ಮೇ ಹದಿನೆಂಟರಿಂದ ನಾಲ್ಕನೇ ಹಂತದ ಲಾಕ್ಡೌನ್ ಶುರುವಾಗುತ್ತೆ ಇದೀಗ ದೆಹಲಿಯಲ್ಲಿ ಒಂದಷ್ಟು ಸನ್ನಿವೇಶ ತಿಳಿಯಾಗ್ತದೆ ಹದಿನೆಂಟರಿಂದ ಮೇ ಹದಿನೆಂಟನೇ ತಾರೀಕಿಂದ ಒಂದಷ್ಟು ವ್ಯವಸ್ಥೆಗಳನ್ನ ವ್ಯಾಪಾರಗಳನ್ನ ಒಂದಷ್ಟು ಸ್ಟ್ರೀಟ್ಗಳನ್ನ ಓಪನ್ ಮಾಡಲಿಕ್ಕೆ ಇದೀಗ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಮುಂದಾಗಿದ್ದಾರೆ ಬಹುತೇಕ ಜನ ಇವ್ರಿಗೊಂದು ಬೇಡಿಕೆ ಇಟ್ಟಿದ್ದಾರೆ ಏನಪ್ಪ ಬೇಡಿಕೆ ಅಂತಂದ್ರೆ ಬಸ್ಗಳನ್ನ ಬಿಡಿ ಅಂತ ಹೀಗಾಗಿ ಕೆಲವೊಂದು ಕಡೆ ಎಲ್ಲಿ ಅತಿಯಾಗಿ ಕೋವಿಡ್ ಸೋಂಕಿಲ್ಲ ಅಂತ ಜಾಗದಲ್ಲಿ ಬಸ್ ಸಂಚಾರವನ್ನು ಸಹ ಆರಂಭಿಸುವುದಕ್ಕೆ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಇದೀಗ ನಿರ್ಧಾರ ಮಾಡಿದ್ದಾರೆ ಕೊರೋನಾ ಹಿನ್ನೆಲೆ ಚೀನಾದಿಂದ ಸಾವಿರಾರು ಕಂಪನಿಗಳು ಹೊರ ಬರ್ತಿವೆ ಅಂತ ಕಂಪನಿಗಳನ್ನ ಸ್ವಾಗತ ಮಾಡಲಿಕ್ಕೆ ಭಾರತ ಮುಂದಾಗಿದೆ ಅದರಲ್ಲೂ ಉತ್ತರ ಪ್ರದೇಶ ಸರ್ಕಾರ ಕಂಪನಿಗಳಿಗೆ ರತ್ನಗಂಬಳಿ ಆಸಿ ನಿಂತಿದೆ ಇದೀಗ ಉತ್ತರ ಪ್ರದೇಶ ಸರ್ಕಾರ ಮೊನ್ನೆಯಷ್ಟೇ ಕಾರ್ಮಿಕರ ಹಕ್ಕುಗಳಿಗೆ ಕತರೆಯಾಗಿತ್ತು ಇದೀಗ ಲ್ಯಾಂಡ್ ಬ್ಯಾಂಕ್ ಸ್ಥಾಪನೆ ಮಾಡೋದ್ರ ಮೂಲಕ ಕೈಗಾರಿಕೋದ್ಯಮಿಗಳಿಗೆ ಭೂಮಿಯನ್ನು ಕೊಡಲಿಕ್ಕೆ ಮುಂದಾಗಿದೆ ಇದೀಗ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ಯು ಪಿ ಸಿ ಯೋಗಿ ಆದಿತ್ಯನಾಥ್ ಆದಷ್ಟು ಸುಲಭವಾಗಿ ಕಾರ್ಖಾನೆ ಸ್ಥಾಪನೆ ಮಾಡಲಿಕ್ಕೆ ಭೂಮಿಯನ್ನು ಕೊಡಬೇಕು ಅಂತ ಆದೇಶ ಮಾಡಿದ್ದಾರೆ ಕೊರೋನಾ ಹಿನ್ನೆಲೆ ಭಾರತದಿಂದ ಯಾವುದೇ ರೀತಿಯ ಔಷಧೀಯ ವಸ್ತುಗಳನ್ನು ರಫ್ತು ಮಾಡಬಾರ್ದು ಅನ್ನೋ ಆದೇಶ ಇದೆ ಭಾರತ ಸರ್ಕಾರಕ್ಕೆ ಗಮನಕ್ಕೆ ಬರದ ರೀತಿ ಯಾವುದೇ ರೀತಿಯ ಕೆಲಸವನ್ನು ಮಾಡುವಾಗಿಲ್ಲ ಭಾರತ ಸರ್ಕಾರ ಒಪ್ಪಿದರೆ ಮಾತ್ರ ರಫ್ತು ಮಾಡ್ಬೋದು ಇದೀಗ ಭಾರತ ಸರ್ಕಾರಕ್ಕೆ ಗೊತ್ತಿಲ್ಲದ ರೀತಿಯಲ್ಲಿ ಐದು ಲಕ್ಷ ಪಿ ಪಿ ಕಿಟ್ ಹಾಗೆ ಮಾಸ್ಕ್ಗಳನ್ನ ಹೊರದೇಶಕ್ಕೆ ರಫ್ತು ಮಾಡುವಂಥವರು ಇದೀಗ ಸಿಕ್ಕಿಬಿದ್ದಿದ್ದಾರೆ ದೆಹಲಿಯಲ್ಲಿ ಈಗ ಕಸ್ಟಮ್ಸ್ ಅಧಿಕಾರಿಗಳು ಈಗ ಅದನ್ನು ಸೀಸ್ ಮಾಡಿದ್ದಾರೆ ಒಂದು ಕಡೆ ರಾಜ್ಯ ಸರ್ಕಾರಗಳು ವಲಸಿಗರನ್ನ ಅವರ ಊರಿಗೆ ಕಳಿಸಲಿಕ್ಕೆ ದುಡ್ಡು ಹಾಕಿ ಟ್ರೈನ್ ಟಿಕೆಟ್ ಅನ್ನು ಕೊಡಿಸಿದ್ರೆ ಮತ್ತೊಂದು ಕಡೆ ನಾಗಾಲ್ಯಾಂಡ್ ತಮ್ಮ ರಾಜ್ಯದ ಜನ ತಮ್ಮ ರಾಜ್ಯಕ್ಕೆ ಬರದೇ ಇದ್ರೆ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದೆ ಹೌದು ನಾಗಾಲ್ಯಾಂಡ್ನಲ್ಲಿ ಬಹಳಷ್ಟು ಜನ ಹೊರದ ಹೊರ ರಾಜ್ಯಗಳಲ್ಲಿ ಹೊರ ದೇಶಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂಥವರೆಲ್ಲ ಈ ಸಂದರ್ಭದಲ್ಲಿ ತಮ್ಮ ರಾಜ್ಯಕ್ಕೆ ಬಂದ್ಬಿಟ್ರೆ ಕೋವಿಡ್ ಹರಡುತ್ತೆ ಇಂತಹ ಸಂದರ್ಭದಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹೀಗಾಗಿ ನಮ್ಮ ದ ರಾಜ್ಯದ ನಾಗರಿಕರು ಬೇರೆ ಬೇರೆ ಕಡೆ ಇದ್ದರೆ ದಯವಿಟ್ಟು ಬರಬೇಡಿ ಅಲ್ಲೇ ಇರಿ ಅಲ್ಲೇ ಇದ್ದಂಥ ಪಕ್ಷದಲ್ಲಿ ಯಾರು ವಿದ್ಯಾರ್ಥಿಗಳಿರ್ಬೋದು ಮತ್ತು ಯಾರ್ಯಾರು ಚಿಕಿತ್ಸೆಗೆ ಹೋಗಿದ್ದಾರೆ ಇಂಥ ಸಂದರ್ವ ಸಂದರ್ಭದಲ್ಲಿ ಯಾರ್ಯಾರು ಹೋಗಿದ್ದಾರೆ ಅವರೆಲ್ಲ ಅಲ್ಲೇ ಇರಿ ಅವ್ರಿಗೆ ನಾವು ಸರ್ಕಾರದ ಕಡೆಯಿಂದ ಹತ್ತು ಸಾವಿರ ರೂಪಾಯಿ ಕೊಡ್ತೇವೆ ಅಂತ ನಾಗಾಲ್ಯಾಂಡ್ ಸರ್ಕಾರ ಇದೀಗ ಘೋಷಣೆ ಮಾಡಿದೆ ಇನ್ನು ಕೊರೋನಾಗೆ ಔಷಧಿ ಸಿದ್ಧವಿದೆ ನಾಲ್ಕು ಆಯುರ್ವೇದ ಔಷಧಿಗಳನ್ನು ನಾವೀಗಾಗಲೇ ಕೊರೋನಾ ಸೋಂಕಿತರಿಗೆ ಪ್ರಯೋಗ ಮಾಡಲಿಕ್ಕೆ ಇದ್ದೇವೆ ಅಂತ ಕೇಂದ್ರದ ಆಯುಷ್ ಖಾತೆ ಸಚಿವ ಶ್ರೀಪಾದ್ ನಾಯ್ಕ್ ಹೇಳಿದ್ದಾರೆ ಅಂದರೆ ಆಯುರ್ವೇದ ಸಹ ಕೊರೋನಾಗೆ ಚಿಕಿತ್ಸೆಗೆ ಕೊಡಬಹುದು ಚಿಕಿತ್ಸೆಯನ್ನು ನೀಡಬಹುದು ಅನ್ನೋ ಒಂದು ಸ್ಪಷ್ಟನೆ ಸಿಕ್ಕಿತ್ತು ಈ ಹಿನ್ನೆಲೆ ನಾಲ್ಕು ಔಷಧಿಗಳು ರೆಡಿ ಇದೆ ನಾವು ಅದನ್ನು ಚಿಕಿತ್ಸೆಗೆ ಬಳಸ್ತೇವೆ ಅಂತ ಆಯುಷ್ ಇಲಾಖೆ ಸಚಿವ ಶ್ರೀಪಾದ್ ನಾಯಕ್ ಹೇಳಿದ್ದಾರೆ ಏನು ಮತ್ತೊಂದೆಡೆ ಕೊರೋನಾ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಕಂಟಕವನ್ನು ತಂದಿದ್ರೆ ಪ್ರಕೃತಿಗೆ ಮಾತ್ರ ಇದು ಗುಡ್ ನ್ಯೂಸ್ ಆಗಿದೆ ಹೌದು ಮಹಾರಾಷ್ಟ್ರದ ಮುಂಬೈನಲ್ಲಿ ಒಂದು ಪೊಲ್ಯೂಷನ್ ಪ್ರಮಾಣ ಅಂದರೆ ವಾಯುಮಾಲಿನ್ಯದ ಪ್ರಮಾಣ ಶೇಕಡ ಎಪ್ಪತ್ತರಷ್ಟು ಕಡಿಮೆ ಆಗಿದೆ ಪೊಲ್ಯೂಷನ್ ಸಿಟಿಗಳಲ್ಲಿ ಬೆಂಗಳೂರು ಕಂಪೇರ್ ಮಾಡಿದ್ರೆ ಬೆಂಗಳೂರು ಮುಂಬೈ ಚೆನ್ನೈ ದೆಹಲಿ ಇದೆಲ್ಲ ಕಡೆ ಭಾಳಷ್ಟು ವಾಯು ಮಾಲಿನ್ಯ ಆಗಿತ್ತು ಇದೀಗ ಕೊರೋನಾ ಹಿನ್ನೆಲೆ ಒಂದಷ್ಟು ಫ್ಯಾಕ್ಟ್ರಿಗಳು ರನ್ ಆಗ್ತಿಲ್ಲ ಜನ ಜಾಸ್ತಿ ಟ್ರಾವೆಲ್ ಮಾಡ್ತಿಲ್ಲ ವಾಹನಗಳು ಹಾಗೆ ಫ್ಯಾಕ್ಟ್ರಿಗಳಿಂದ ಬಹುತೇಕ ವಾಯು ಮಾಲಿನ್ಯಕ್ಕೆ ಕಾರಣ ಆಗಿತ್ತು ಇದೀಗ ವಾಹನಗಳು ಕೂಡ ಹೆಚ್ಚಾಗಿ ಓಡಾಡ್ತಿಲ್ಲ ಫ್ಯಾಕ್ಟ್ರಿಗಳು ರನ್ ಆಗ್ತಿಲ್ಲ ಈ ಹಿನ್ನೆಲೆ ಮಹಾರಾಷ್ಟ್ರದಲ್ಲಿ ವಾಯು ಮಾಲಿನ್ಯ ಕಂಟ್ರೋಲ್ ಆಗಿದೆ ಅಲ್ಲಿ ಈಗ ವಾತಾವರಣ ತುಂಬ ಚೆನ್ನಾಗಿದೆ ಅಂತ ವರದಿ ತಿಳಿಸಿದೆ ಸ್ವದೇಶಿ ವಸ್ತುಗಳ ಬಳಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ ಬೆನ್ನಲ್ಲೇ ಇದೀಗ ಆರ್ಮಿ ಕ್ಯಾಂಟೀನ್ನಲ್ಲೂ ಸಹ ಜೂನ್ ಒಂದರಿಂದ ಕೇವಲ ಸ್ವದೇಶಿ ವಸ್ತುಗಳು ಮಾತ್ರ ಸಿಗುತ್ತೆ ಸೋಪು ಸರ್ಪು ಶಾಂಪೂ ಟೂತ್ ಪೇಸ್ಟು ಎಲ್ಲ ವಸ್ತುಗಳು ಸಹ ಸ್ವದೇಶಿಗಳೇ ಆಗಿರುತ್ತೆ ವಿದೇಶಿ ವಸ್ತುಗಳಿಗೆ ಇನ್ಮುಂದೆ ಆರ್ಮಿ ಕ್ಯಾಂಟೀನಲ್ಲಿ ಜಾಗ ಇರೋದಿಲ್ಲ ಜೂನ್ ಒಂದರಿಂದ ಆರ್ಮಿ ಕ್ಯಾಂಟೀನಲ್ಲಿ ಸ್ವದೇಶಿ ಮೇಳ ಸ್ವದೇಶಿ ಸಂಭ್ರಮ ಶುರುವಾಗುತ್ತೆ ಬಹುತೇಕ ಯೋಜನೆತೆಗೆ ಇತ್ತೀಚೆಗೆ ಒಂದು ಆಸೆ ಇದೆ ನಾನು ಸಹ ಆರ್ಮಿಯಲ್ಲಿ ಕೆಲಸ ಮಾಡಬೇಕು ಅಂತ ಅದ್ರೇನು ಮಾಡೋದು ಯರಬೇರಿ ಓದಿರ್ತಾರೆ ಹಾಗಾಗಿ ಇಂಜಿನಿಯರೋ ಡಾಕ್ಟರು ಬಿಸ್ನೆಸ್ ಮೆನೋ ಮತ್ತೊಂದು ಮಗದೊಂದು ಆಗಿ ಸೆಟ್ಲ್ ಆಗಿರ್ತಾರೆ ಕಡೆ ಆಸೆ ಮಾತ್ರ ಪೂರೈಕೆ ಆಗಿರೋದಿಲ್ಲ ಬಿಟ್ಟು ಬಿಟ್ಟಲ್ಲಿಗೆ ಹೋಗೋಕ್ಕಾಗಲ್ಲ ಇದೀಗ ಭಾರತೀಯ ಸೇನೆ ಒಂದು ಅವಕಾಶವನ್ನು ಕೊಡ್ತಾ ಇದೆ ಏನಂದರೆ ಟೂರ್ ಆಫ್ ಆರ್ಮಿ ಅಂತ ಅಂದರೆ ಮೂರು ವರ್ಷಗಳ ಕಾಲ ಸೇನೆಯಲ್ಲಿ ಕೆಲಸ ಮಾಡ್ಬೋದು ಸೇನೆಗೆ ಸೇರಬೇಕಾದ್ರೆ ಏನೇನು ಅರ್ಹತೆ ಬೇಕು ಇದಕ್ಕೂ ಸಹ ಅಂತ ಅರ್ಹತೆ ಬೇಕು ಈ ಸಂದರ್ಭದಲ್ಲಿ ತಾವು ಸೇರಬೇಕು ಅಂತಂದರೆ ಅಪ್ಲಿಕೇಶನ್ ಆಗಬೇಕು ಅಲ್ಲಿ ಮೂರು ವರ್ಷಗಳ ಕಾಲ ಟೂರ್ ಆಫ್ ಆರ್ಮಿ ಹೆಸರಿನಲ್ಲಿ ನೀವು ಕೆಲಸ ಮಾಡ್ಬೋದು ಆರ್ಮಿಯಲ್ಲಿ ಕೆಲಸ ಮಾಡದಂತೆ ಕೂಡ ಆಗುತ್ತೆ ನಿಮಗೆ ಒಂದು ರೀತಿಯ ಆ ಖುಷಿ ಇರುತ್ತೆ ದೇಶದ ಯುವಜನತೆಯಲ್ಲಿ ಒಂದು ರೀತಿಯ ದೇಶದ ಬಗ್ಗೆ ದೇಶಾಭಿಮಾನ ಜೊತೆಗೆ ಜೀವನದಲ್ಲಿ ಶಿಸ್ತುವನ್ನು ಬೆಳೆಸಲು ದೃಷ್ಟಿಯಿಂದ ಜೊತೆಗೆ ಆರ್ಮಿಯಲ್ಲಿ ಒಂದಷ್ಟು ಸಿಬ್ಬಂದಿಗಳ ಕೊರತೆ ಇದೆ ಎಲ್ಲ ದೃಷ್ಟಿಯಿಂದ ಸಹ ಇದೀಗ ಭಾರತೀಯ ಸೇನೆ ಇಂಥ ಒಂದು ಪ್ರಪೋಸಲ್ ಅನ್ನು ಇಟ್ಟಿದೆ ಈಗಾಗಲೇ ಇದಕ್ಕೆ ಮೊದಲ ಹಂತದಲ್ಲಿ ನೂರು ಜನ ಅಧಿಕಾರಿ ವರ್ಗ ಹಾಗೆ ಸಾವಿರ ಜನ ಇತರ ಆರ್ಮಿಯ ಸಿಬ್ಬಂದಿಗೆ ಇದೀಗ ನೇಮಕ ಮಾಡ್ಕೊಳ್ಳಿಕ್ಕೆ ಆರ್ಮಿ ಮುಂದಾಗಿದೆ ಬಹುತೇಕ ಇನ್ನು ಕೆಲ ದಿನಗಳಲ್ಲಿ ಇದನ್ನು ನೋಟಿಫಿಕೇಶನ್ ಓಡಿಸಲಾಗುತ್ತೆ ಅಂತ ಈ ಬಗ್ಗೆ ನೋಟಿಫಿಕೇಶನ್ ಓಡಿಸಲಾಗುತ್ತೆ ಅಂತ ಸೇನೆಯ ಮಾಧ್ಯಮ ವಕ್ತಾರ ಅಮಾನ್ ಆನಂದ್ ತಿಳಿಸಿದ್ದಾರೆ ಇನ್ನು ಎನ್ ಐ ಎಗೆ ಬೇಕಾಗಿರ್ತಕ್ಕಂಥ ಮೋಸ್ಟ್ ವಾಂಟೆಡ್ ಐ ಎಸ್ ಐ ಎಸ್ ಉಗ್ರ ಅಬ್ದುಲ್ ಮತಾನ್ ಅನ್ನ ಏನಾದರೂ ಹಿಡ್ಕೊಟ್ರೆ ನಿಮಗೆ ಗುರುತನ್ನ ಹೇಳಿದರೆ ಅವನ ಪರಿಚಯವನ್ನ ಹೇಳಿದರೆ ಅವನು ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಮೂರು ಲಕ್ಷ ಬಹುಮಾನ ಕೊಡ್ತೀವಿ ಅಂತ ಇದೀಗ ಎನ್ ಐ ಎ ತಿಳಿಸಿದೆ ಅಂದರೆ ಈತ ಭಾರತದಲ್ಲಿ ಐಸಿಸ್ ಅನ್ನ ಸಂಘಟನೆ ಮಾಡಲಿಕ್ಕೆ ಮುಂದಾಗಿದ್ದ ಈತನನ್ನ ಬಂಧಿಸೋಕೆ ಇದೀಗ ಎನ್ ಐ ಎ ಬಹಳಷ್ಟು ಸರ್ಕಸ್ ಅನ್ನ ಮಾಡ್ತಿದೆ ಈಗ ಬಹುಮಾನ ಘೋಷಣೆ ಮಾಡೋದ್ರ ಮೂಲಕ ಜನಗಳು ಆತನನ್ನ ಎಲ್ಲಾದ್ರೂ ಗೊತ್ತಿದ್ರೆ ಹೇಳ್ತಾರೆ ಅಂತ ಎನ್ ಐ ಎ ಈ ಒಂದು ಹೆಜ್ಜೆಯನ್ನ ಇಟ್ಟಿದೆ ಐನು ಪ್ರಪಂಚದ ವಿಚಾರಕ್ಕೆ ಬರೋದೇ ಆದ್ರೆ ಇದುವರೆಗೂ ನಲವತ್ನಾಲ್ಕು ಲಕ್ಷದ ನಲವತ್ತಾರು ಸಾವಿರ ಜನರಿಗೆ ಸೋಂಕು ತಗಲಿದೆ ಎರಡು ಲಕ್ಷದ ತೊಂಬತ್ತೆಂಟು ಸಾವಿರ ಜನ ಇದುವರೆಗೂ ಕೋವಿಡ್ ಗೆ ಬಲಿಯಾಗಿದ್ದಾರೆ ಇದೆಲ್ಲದರ ನಡುವೆ ಒಳ್ಳೆಯ ವಿಷಯ ಅಂದ್ರೆ ಹದಿನಾರು ಲಕ್ಷದ ಇಪ್ಪತ್ತು ಸಾವಿರ ಜನ ಈ ಒಂದು ಸೋಂಕಿನಿಂದ ಗುಣಮುಖರಾಗಿ ಮನೆಗೆ ಮಾಡಲಿದ್ದಾರೆ ಇನ್ನು ಅಮೆರಿಕದ ವಿಚಾರಕ್ಕೆ ಬರೋದೇ ಆದ್ರೆ ಅಮೆರಿಕಾದಲ್ಲಿ ಸೋಂಕಿತರ ಸಂಖ್ಯೆ ಹದಿನಾಲ್ಕು ಲಕ್ಷದ ಮೂವತ್ತು ಸಾವಿರ ಗಡಿಯನ್ನು ದಾಟಿದೆ ಇನ್ನು ಸಾವಿನ ಸಂಖ್ಯೆ ಎಂಬತ್ತು ಐದು ಸಾವಿರಕ್ಕೂ ಅಧಿಕ ಜನರನ್ನ ಬಲಿ ಪಡೆದುಕೊಂಡಿದೆ ಇನ್ನು ರಷ್ಯಾ ಬಗ್ಗೆ ಎರಡು ದಿನಗಳಿಂದ ಯಾವುದೇ ಸೋಂಕಿತರನ್ನು ಅಪ್ಡೇಟ್ ಮಾಡಿಲ್ಲ ಅಂತ ನಿನ್ನೆ ಹೇಳಿದ್ವಿ ಇದೀಗ ರಷ್ಯಾ ಸೋಂಕಿತರ ಸಂಖ್ಯೆ ಹಾಗೂ ಸಾವಿನ ಸಂಖ್ಯೆ ಮತ್ತೆ ಗುಣಮುಖರಾದವರ ಸಂಖ್ಯೆಯನ್ನು ಅಪ್ಡೇಟ್ ಮಾಡಿದೆ ಯಶಪ ಆಗಿದೆ ಅಂತಂದ್ರೆ ಇನ್ನು ಕೂಡ ಅವರು ವಿಶ್ವ ಮಟ್ಟದಲ್ಲಿ ಮೂರನೇ ಸಂದಲ ಇದ್ದಾರೆ ಎರಡು ಲಕ್ಷದ ಐವತ್ತೆರಡು ಸಾವಿರ ಜನರಿಗೆ ಇದೀಗ ರಷ್ಯಾದಲ್ಲಿ ಸೋಂಕು ತಗಲಿರೋದು ದೃಢಪಟ್ಟಿದೆ ಈ ನಡುವೆ ಎರಡು ಸಾವಿರಕ್ಕೂ ಅಧಿಕ ಜನ ಈ ಒಂದು ಸೋಂಕಿಗೆ ಬಲಿಯಾಗಿದ್ದಾರೆ ಮತ್ತೊಂದು ಅಚ್ಚರಿಯ ವಿಷಯ ಅಂದ್ರೆ ಮೂರು ಹಿಂದೆ ನಲವತ್ತೆರಡು ಸಾವಿರ ಜನ ಗುಣಮುಖರಾಗಿದ್ರು ಇದೀಗ ಇದೀಗ ರಷ್ಯಾದಲ್ಲಿ ಐವತ್ ಸಾವಿರಕ್ಕೂ ಅಧಿಕ ಜನ ಈ ಒಂದು ಸೋಂಕಿನಿಂದ ಗುಣಮುಖರಾಗಿದ್ದಾರೆ ಐನು ನಿನ್ನೆ ಅಷ್ಟೇ ಅಮೆರಿಕಾಗೆ ಒಂದು ವೈರಾಣುವಿನ ತಜ್ಞರಾದಂಥ ಫೌಸಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ನೀವು ಆರ್ಥಿಕತೆಯನ್ನು ನೋಡಿಕೊಂಡು ಈ ಲಾಕ್ಡೌನ್ ಸಡಿಲಿಕೆ ಮಾಡಿದ್ದಾರೆ ಮುಂದೊಂದು ದಿನ ಇದರ ಕೊರೋನಾ ಸೋಂಕು ಮತ್ತಷ್ಟು ಹೆಚ್ಚಾಗುತ್ತೆ ಆರ್ಥಿಕತೆ ಅಂಧಪತನ ಕಿಳಿಯುತ್ತೆ ಅಂತ ಫೌಸಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ಎಷ್ಟಾದ್ರೂ ಸಹ ಟ್ರಂಪ್ ಇದು ಯಾವುದಕ್ಕೂ ಕೇರ್ ಮಾಡಿದೆ ಮತ್ತೆ ನಾವು ಸಡಿಲಿಕೆಯನ್ನು ಮಾಡ್ತೇವೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕಾದಲ್ಲಿ ಈ ಒಂದು ಸಡಿಲಿಕೆ ಮಾಡಿರೋದು ಬಹಳಷ್ಟು ಸಮಸ್ಯೆಗೆ ಕಾರಣ ಆಗತ್ತೆ ಅಂತ ಬಹಳಷ್ಟು ತಜ್ಞರು ಹೇಳಿಕೆನ ಕೊಡ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಚೀನಾ ವಿರುದ್ಧ ಅಮೆರಿಕ ಮತ್ತಷ್ಟು ಉಗ್ರವಾದ ಕಠಿಣ ಕ್ರಮಕ್ಕೆ ಮುಂದಾಗ್ತದೆ ಆದರೆ ಇದ್ರ ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅಂತ ಗೊತ್ತಿಲ್ಲ ಯಾಕೆಂತಂದ್ರೆ ಅಮೆರಿಕಾದ ಸಂಸತ್ನ ಸದಸ್ಯರು ಇದೀಗ ಚೀನಾ ವಿರುದ್ಧ ತನಿಖೆಗೆ ಒತ್ತಾಯ ಮಾಡಿ ಸಂಸತ್ನಲ್ಲಿ ಒಂದು ವಿಷಯವನ್ನು ಮನ್ನೆ ಮಾಡ್ತಾ ಇದ್ದಾರೆ ಬಹುತೇಕ ಇದು ಚರ್ಚೆಗೆ ಬಂದ್ರೆ ಚೀನಾ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಅಮೆರಿಕ ಮುಂದಾಗಬಹುದು ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಎಲ್ಲ ಆರೋಪಗಳಿಗೂ ಆಧಾರಗಳು ಬೇಕಾಗುತ್ತೆ ಆಧಾರಗಳ ವಿಷಯ ಬಂದಾಗ ಚೀನಾ ಯಾವ ಸೋ ಒಂದು ಸೋಂಕಿನ ಬಗ್ಗೆ ತನಿಖೆ ಮಾಡಲಿಕ್ಕೆ ಆಗಲಿ ಮತ್ತು ಅದರ ಮೂಲವನ್ನೇ ಆಗಲಿನ್ನೂ ಬಿಟ್ಕೊಟ್ಟಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಹೆಚ್ಚಾದರೆ ಬಹುತೇಕ ಚೀನಾ ಒಂದು ತನಿಖೆಗೆ ಅವಕಾಶವನ್ನು ಕೊಡ್ಬೋದು ಅವಕಾಶ ಕೊಡೋದಕ್ಕಿಂತ ಹೆಚ್ಚಾಗಿ ಚೀನಾ ಯುದ್ಧಕ್ಕೆ ಒಪ್ಪಿಗೆಯನ್ನು ಕೊಡ್ಬೋದು ಯುದ್ಧಕ್ಕೆ ಮುಂದಾಗಬಹುದು ಏನು ಚೀನಾ ವಿರುದ್ಧದ ತನಿಖೆಗೆ ಭಾರತವೇ ನೇತೃತ್ವ ವಹಿಸುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ಅದು ಹೇಗೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತೆ ಅದು ಹೇಗೆ ಅಂತಂದರೆ ವಿಶ್ವ ಆರೋಗ್ಯ ಸಂಸ್ಥೆಯ ನೇತೃತ್ವವನ್ನು ಭಾರತ ವಹಿಸಬೇಕಾಗಿದೆ ಈ ಹಿನ್ನೆಲೆ ಬಹುತೇಕ ಚೀನಾ ವಿರುದ್ಧ ಬಹು ಬಹುತೇಕ ರಾಷ್ಟ್ರಗಳ ಆರೋಪವನ್ನು ಮಾಡ್ತಿದೆ ಈ ನೆಲೆ ಅದೆಲ್ಲ ಒತ್ತಡ ವಿಶ್ವ ಆರೋಗ್ಯ ಸಂಸ್ಥೆ ಮೇಲೆ ಬರುತ್ತೆ ವಿಶ್ವ ಆರೋಗ್ಯ ಸಂಸ್ಥೆಯ ಡೈರೆಕ್ಟರ್ ಜನರಲ್ ಟೆಡ್ರೋಸ್ ಅವರು ಚೀನಾದ ಚೀಲ ಅಂತ ಈಗಾಗಲೇ ಬಹುತೇಕ ರಾಷ್ಟ್ರಗಳು ಆರೋಪ ಮಾಡಿದೆ ಇನ್ನು ಕೊರೋನಾ ವೈರಸ್ ಚೀನಾ ಮೇಡ್ ಇನ್ ಚೀನಾ ಅನ್ನೋದು ಎಲ್ಲರ ಆರೋಪ ಇಂಥ ಸಂದರ್ಭದಲ್ಲಿ ಭಾರತ ವಿಶ್ವ ಆರೋಗ್ಯ ಸಂಸ್ಥೆಯ ಚುಕ್ಕಾಣ ನೀಡಿದಂಥ ಸಂದರ್ಭದಲ್ಲಿ ವಿಶ್ವ ಸಮುದಾಯದ ಒತ್ತಡಕ್ಕೆ ಮಣಿಯಬೇಕು ಆ ಸಂದರ್ಭದಲ್ಲಿ ಚೀನಾ ವಿರುದ್ಧ ತನಿಖೆಗೆ ಆದೇಶವನ್ನು ಮಾಡಿದ್ರೆ ಚೀನಾ ಭಾರತದ ಮೇಲೆ ಈಗಾಗಲೇ ಗಡಿಯಲ್ಲಿ ಕ್ಯಾತೆ ಮಾಡಿಕೊಂಡು ಕಿರಿಕ್ ಮಾಡಿಕೊಂಡು ಪಡೆಯನ್ನು ನಿಯೋಜನೆ ಮಾಡ್ತಿದೆ ಇಂತಹ ಸಂದರ್ಭದಲ್ಲಿ ಭಾರತ ಹಾಗೂ ಚೀನಾ ನಡುವೆ ಘರ್ಷಣೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಇದೆಲ್ಲದರ ನಡುವೆ ಅಮೆರಿಕ ಕೋವಿಡ್ಗೆ ಒಂದಷ್ಟು ಔಷಧಿಗಳನ್ನ ಸಂಶೋಧನೆ ಮಾಡ್ತಿದೆ ಈ ಒಂದು ಸಂಶೋಧನೆಯನ್ನೇ ಚೀನಾ ಹ್ಯಾಕ್ ಮಾಡಿ ಕದಿಯೋಕೆ ಮುಂದಾಗಿದೆ ಅಂತ ಇದೀಗ ಅಮೆರಿಕ ಆರೋಪವನ್ನ ಮಾಡಿದೆ ಚೀನಾ ಏನು ಸಂಶೋಧನೆ ಮಾಡ್ತಿದೆ ಅದನ್ನು ಹ್ಯಾಕ್ ಮಾಡೋದ್ರ ಮೂಲಕ ಅದನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ಚೀನಾ ಮುಂದಾಗ್ತಿದೆ ಚೀನಾ ಹ್ಯಾಕರ್ಸ್ ಈ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಅಮೆರಿಕ ಗಂಭೀರವಾದಂತಹ ಆರೋಪವನ್ನು ಮಾಡಿದೆ ಇನ್ನು ಸಾವಿರಾರು ಕೋಟಿ ಸಾಲ ಮಾಡಿ ವಿದೇಶಕ್ಕೆ ಪಲಾಯನ ಮಾಡಿರ್ತಕ್ಕಂಥ ವಿಜಯ್ ಮಲ್ಯ ಏನು ಪ್ರಧಾನಿ ನರೇಂದ್ರ ಮೋದಿ ಕೊರೋನಾ ಪ್ಯಾಕೇಜ್ ಇಪ್ಪತ್ತು ಲಕ್ಷ ಕೋಟಿ ಘೋಷಣೆ ಮಾಡಿದ್ರು ಅದಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಅದಲ್ಲದೆ ಸ್ವಾಮಿ ನಾನು ಒಂಬತ್ತು ಸಾವಿರ ಕೋಟಿ ಸಾಲ ತರಿಸಿನಿ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಆದರೆ ಭಾರತ ಸರ್ಕಾರ ಇನ್ನೂ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಈ ಮೊದಲು ಸಹ ಮಲ್ಯ ಕೇಳ್ಕೊಂಡಿದ್ರು ಒಂಬತ್ತು ಸಾವಿರ ಕೋಟಿ ಸಾಲ ತೀರ್ಸಿನಿ ಪರ್ಮಿಷನ್ ಕೊಡಿ ಅಂತ ಆದರೆ ಭಾರತ ಸರ್ಕಾರ ಅದಕ್ಕೆ ಉತ್ತರವನ್ನು ಕೊಟ್ಟಿರಲಿಲ್ಲ ಈಗಾಗಲೇ ಬ್ರಿಟನ್ನಲ್ಲಿ ಭಾರತಕ್ಕೆ ಅವ್ರನ್ನ ಹಸ್ತಾಂತರ ಮಾಡಬೇಕು ಅಂತ ಒಂದಷ್ಟು ವಿಚಾರಣೆ ನಡೀತಾ ಇದೆ ವಿಚಾರಣೆ ಹಂತದಲ್ಲಿದೆ ಈ ಸಂದರ್ಭದಲ್ಲಿ ಮಲ್ಯ ಭಾರತಕ್ಕೆ ನಾನು ಸಾಲವನ್ನು ತೀರಿಸ್ತೇನೆ ಅಂತ ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಲಾಕ್ಡೌನ್ ಹಾಗೂ ಕೊರೋನೆಯಿಂದಾಗಿ ದಕ್ಷಿಣ ಏಷ್ಯಾ ದೇಶಗಳಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕ ಮಕ್ಕಳು ಸಾವನ್ನಪ್ಪುತ್ತವೆ ಅಂತ ಇದೀಗ ಯುನಿಸೆಫ್ ವರದಿಯನ್ನು ಕೊಟ್ಟಿದೆ ಭಾರತದಲ್ಲೇ ಮೂರು ಲಕ್ಷ ಮಕ್ಕಳು ಇನ್ನು ಆರು ತಿಂಗಳಲ್ಲಿ ಸಾವಿಗೀಡಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದೆ ಯಾಕಂದರೆ ಕೊರೋನಾ ಮತ್ತೊಂದೆಡೆ ಮತ್ತೊಂದೆಡೆ ಲಾಕ್ಡೌನು ಅವ್ರಿಗೆ ಸರಿಯಾದ ಚಿಕಿತ್ಸೆ ಆಗ್ಬೋದು ಮತ್ತು ಪೌಷ್ಟಿಕ ಆಹಾರ ಆಗ್ಬೋದು ಸಿಗೋದಿಲ್ಲ ಈ ಹಿನ್ನೆಲೆ ಭಾರತದಲ್ಲೇ ಮೂರು ಲಕ್ಷ ಮಕ್ಕಳು ಸಾವನ್ನಪ್ಪತ್ವೆ ಪಾಕಿಸ್ತಾನದ ತೊಂಬತ್ತೈದು ಸಾವಿರ ಮಕ್ಕಳು ಸಾವನ್ನಪ್ಪತ್ವೆ ಇನ್ನು ಬಾಂಗ್ಲಾದೇಶದಲ್ಲಿ ಹದಿಮೂರು ಸಾವಿರ ನೇಪಾಳದಲ್ಲಿ ನಾಲ್ಕು ಸಾವಿರ ಮಕ್ಕಳು ಈ ಒಂದು ಸನ್ನಿವೇಶದಲ್ಲಿ ಬಲಿಯಾಗುತ್ತವೆ ಅಂತ ಯುನಿಸೆಫ್ ವರದಿಯನ್ನು ಕೊಟ್ಟಿದೆ ಹಾಗೆ ಎಚ್ಚರಿಕೆಯನ್ನು ನೀಡಿದೆ ಯಾಕಂದರೆ ಕೊರೋನಾ ಹಿನ್ನೆಲೆ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಮತ್ತು ಸರಿಯಾದ ಪೌಷ್ಟಿಕ ಆಹಾರ ಸಿಗೋದಿಲ್ಲ ಈ ವಲಸಿಗರ ಕಾರ್ಮಿಕರ ಮಕ್ಕಳಿಗೆ ಮತ್ತು ಬಡರ ಬಡ ಕಾರ್ಮಿಕರ ಮಕ್ಕಳಿಗಾಗ್ಬೋದು ಇದೆಲ್ಲ ಸಮಸ್ಯೆ ಆಗುತ್ತೆ ಈ ಕೊರೋನಾ ಲಾಕ್ಡೌನ್ ಈ ಒಂದು ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಸೇರಿದಂತೆ ಇಂಥ ರಾಷ್ಟ್ರಗಳಿಗೆ ಮಕ್ಕಳ ಸಾವಿಗೆ ಕಾರಣ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಯುನಿಸೆಫ್ ಕೊಟ್ಟಿದೆ ಇನ್ನು ಕೊರೋನಾ ತವರೂರು ಚೀನಾದ ವುಹಾನ್ನಲ್ಲಿ ಮತ್ತೆ ಕೊರೋನಾ ವೈರಸ್ ಭಾರಿ ಸದ್ದು ಮಾಡ್ತಿದೆ ಈಗಾಗಲೇ ಹಲವು ಮಂದಿಗೆ ಸೋಂಕು ಪತ್ತೆಯಾಗಿದ್ದು ಇದೀಗ ಮತ್ತೆ ಚೀನಾ ಸರ್ಕಾರ ಹನ್ನೊಂದು ಮಿಲಿಯನ್ ಅಂದರೆ ಒಂದು ಕೋಟಿ ಹತ್ತು ಲಕ್ಷ ಜನರಿಗೆ ಮತ್ತೊಂದು ಬಾರಿ ಕೊರೋನಾ ಟೆಸ್ಟ್ ಮಾಡಲಿಕ್ಕೆ ಸಾಮೂಹಿಕವಾಗಿ ಮುಂದಾಗಿದೆ ಈ ಹಿಂದೆಯೂ ಸಹ ಕೊರೊನಾ ಸೋಂಕು ಹರಡಿದಂತಹ ಸಂದರ್ಭದಲ್ಲಿ ಕೇವಲ ಹತ್ತು ದಿನದಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಜನರಿಗೆ ಕೊರೋನಾ ಪರೀಕ್ಷೆಯನ್ನು ಚೀನಾ ಸರ್ಕಾರ ಮಾಡಿತ್ತು ಇದೀಗ ಎರಡನೇ ಹಂತದಲ್ಲಿ ಮತ್ತೆ ಚೀನಾ ಸರ್ಕಾರ ಒಂದು ಕೋಟಿ ಹತ್ತು ಲಕ್ಷ ಜನರಿಗೆ ಕೊರೋನಾ ಪರೀಕ್ಷೆ ಮಾಡಲಿಕ್ಕೆ ಮುಂದಾಗಿದೆ ಇನ್ನು ನಿನ್ನೆ ಒಂದು ಕರ್ನಾಟಕ ಟಿವಿ ಕಮ್ಯುನಿಟಿಯಲ್ಲಿ ಒಂದು ಪ್ರಶ್ನೆ ಮಾಡಿದ್ವಿ ಈ ಲಾಕ್ಡೌನ್ ಫೋರ್ ನಾಲ್ಕನೇ ಹಂತದ ಲಾಕ್ಡೌನ್ ಬೇಕಾ ಬೇಡವಾ ಅಂತ ಎಂಬತ್ನಾಲ್ಕು ಪರ್ಸೆಂಟ್ ಜನ ಲಾಕ್ಡೌನ್ ಬೇಕು ಅಂತ ಹೇಳಿದ್ದಾರೆ ಇದು ಹದಿನಾರು ಪರ್ಸೆಂಟ್ ಜನ ಲಾಕ್ಡೌನ್ ಬೇಡ ಅಂತ ಹೇಳಿದ್ದಾರೆ ನಾಲ್ಕನೇ ತ ಲಾಕ್ಡೌನ್ ಸನ್ನಿವೇಶಕ್ಕೆ ಬಹುತೇಕ ಜನ ಬೇಜಾರಾಗಿರ್ತಾರೆ ತೊಂದರೆ ಆಗಿದೆ ಅಂತೆಲ್ಲ ಭಾವಿಸಿದ್ವಿ ಇದೀಗ ಜನರ ಅಭಿಪ್ರಾಯ ಬೇರೆನೇ ಇದೆ ಎಂಬತ್ನಾಲ್ಕು ಪರ್ಸೆಂಟ್ ಜನ ಲಾಕ್ಡೌನ್ ಕಂಟಿನ್ಯೂ ಮಾಡಬೇಕು ಲಾಕ್ಡೌನ್ ಫೋರ್ ಬೇಕು ಅಂತ ಹೇಳಿದ್ದಾರೆ ಬೇಡ ಅಂತ ಹದಿನಾರು ಪರ್ಸೆಂಟ್ ಜನ ಹೇಳಿದ್ದಾರೆ ನೀವು ಸಹ ಅಲ್ಲೋಗ್ ಓಟ್ ಮಾಡ್ಬೋದು ಇನ್ನು ಇವತ್ತಿನ ಪ್ರಶ್ನೆ ಸೇಮ್ ಕರ್ನಾಟಕ ಟಿವಿ ಕಮ್ಯುನಿಟಿಯಲ್ಲಿ ನಿಮಗೆ ಆ ಪ್ರಶ್ನೆ ಇರುತ್ತೆ ಇವತ್ತಿನ ಪ್ರಶ್ನೆ ಏನು ಅಂತಂದರೆ ಏನು ಭಾರತೀಯ ಸೇನೆಯ ಹೊಸ ಒಂದು ಯೋಜನೆ ಟೂರ್ ಆಫ್ ಆರ್ಮಿ ಮೂರು ವರ್ಷ ಸೇನೆಯಲ್ಲಿ ಕೆಲಸ ಮಾಡೋದು ಇಷ್ಟ ಇದ್ದವರು ಅಂದರೆ ಅವ್ರಿಗೆ ಓಕೆ ಆದವರು ಮಾತ್ರ ಸೊ ಈ ಒಂದು ಯೋಜನೆ ಬಗ್ಗೆ ಟೂರ್ ಆಫ್ ಆರ್ಮಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೀವು ಕೂಡ ಟೂರ್ ಆಫ್ ಆರ್ಮಿಯನ್ನು ಬೆಂಬಲ ಮಾಡ್ತೀರಾ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತೀರಾ ಬೆಂಬಲ ಮಾಡೋರು ಎಸ್ ಅಂತ ಇದು ಸರಿ ಇಲ್ಲ ಅನ್ನೋರು ನೋ ಎಂದು ಕಾಮೆಂಟ್ ಮಾಡಿ ಏನು ಇವತ್ತಿನ ಸುದ್ದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಸ್ಟೋರಿಸ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನಮ್ಮ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ